ಹೋಗ್ತಾ ಇಲ್ಲೋ ಇವನು. ಲೋ ತಡ್ಕೊಳ್ಳೋ, ನನಗೇನೋ ಗೊತ್ತು ಅವನು ಎಲ್ಲಿದ್ದಾನೆ ಅಂತ. ಬಂದ ನೋಡು. ಇಷ್ಟೊತ್ತಲ್ಲಿ ಏನ್ರ ನಿಮ್ದು? ಲೋ ವಾಟ್ಸ್ಆಪ್ ಚೆಕ್ ಮಾಡಿಲ್ವಾ ನೀನು? ಮಲಗಿದ್ದೆ. ಯಾಕೆ ಏನಾಯ್ತು? ಲೋ ಫಸ್ಟ್ ವಾಟ್ಸ್ಆಪ್ ಚೆಕ್ ಮಾಡು. ವಾಟ್ ದ ಹೆಲ್ ಗೈಸ್, ತಮಾಷೆ ಮಾಡ್ತಿಲ್ಲ ತಾನೇ ನೀವು? ಲೋ ನಿನ್ನೆ ಮೀಟಿಂಗ್ ಮುಗ್ದಾದ್ಮೇಲೆ ನೀವು ಇಬ್ಬರೇ ಕಣೋ ಇದ್ದಿದ್ದು, ನಾನು ಕಟ್ ಮಾಡಾದ್ಮೇಲೆ ಏನಾಯ್ತು ಹೇಳ್ರೋ ಪ್ಲೀಸ್. ಲೋ ನೀನ್ ಕಾಲ್ ಕಟ್ ಮಾಡಿದ್ ನೆಕ್ಸ್ಟ್ ಸೆಕೆಂಡೇ ನಾನು ಕಾಲ್ ಕಟ್ ಮಾಡಿದ್ನು, ಅದಾದ್ಮೇಲೆ ವಿಕಾಸ್ ಇದ್ದ. ಲೋ ಮಗ ನೀನ್ ಎಕ್ಸಿಟ್ ಆಗಿದ್ ನೆಕ್ಸ್ಟ್ ಸೆಕೆಂಡೇ ನಾನು ಎಕ್ಸಿಟ್ ಆದೆ. ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಮಗ, ನೆಕ್ಸ್ಟ್ ಸೆಕೆಂಡ್ ನಾನು ಎಕ್ಸಿಟ್ ಆಗಿದ್ದೀನಿ, ಏನಾಯ್ತು ಅಂತಾನೆ ಗೊತ್ತಿಲ್ಲ ನಂಗೆ. ಲೋ ವಿಕಾಸ್ ನಿನ್ನ ಯಾರು ಬ್ಲೇಮ್ ಮಾಡ್ತಿಲ್ಲ ಮಚ್ಚಾ, ಕಾಮ್ ಡೌನ್. ನಿನ್ನೆ ಎಲ್ಲ ಕರೆಕ್ಟ್ ಆಗಿ ಮಾತಾಡಿದ್ರಲ್ಲೋ. ಮತ್ತಿವಾಗ ಏನ್ ಮಾಡೋಣ? ಇನ್ನೇನು ಪೊಲೀಸ್ ಕಂಪ್ಲೇಂಟ್ ಕೊಡೋದು? ಮಗ ಪೊಲೀಸ್ ಕಂಪ್ಲೇಂಟ್ ಐ ಥಿಂಕ್ ಇಟ್ಸ್ ನಾಟ್ ಎ ಗುಡ್ ಐಡಿಯಾ. ನಾವೆಲ್ಲರೂ ಸಿಗಾಕೋತೀವೋ? ಅವ್ರ ಅಪ್ಪ ಅಮ್ಮನ ಕಾಂಟ್ಯಾಕ್ಟ್ ಏನಾರು ಇದೆಯೇನೋ? ಇಲ್ಲ ಮಗ, ಪೇರೆಂಟ್ಸ್ ಕಾಂಟ್ಯಾಕ್ಟು ಇಲ್ಲ. ಇವಾಗ ಏನೋ ಮಾಡೋದು. ವಾಟ್ ಅಬೌಟ್ ಅಡ್ರೆಸ್? ಅಡ್ರೆಸ್ಸಾ? ಯಾಕೋ ಅವ್ರ ಮನೆಗೆ ಹೋಗಿ ಏನಾರು ಹೆಲ್ಪ್ ಆಗತ್ತಾ ಆ ಥರ ಏನಾರು ನೋಡೋಣ ಮಗ. ಲೋ ಏನೋ ಹೇಳ್ತಿದ್ಯಾ ಮಗ, ನೀನೊಬ್ನೇ ಅವ್ನ ಮನೆಗೆ ಹೋಗೋದು ಸರಿಗಿಲ್ಲ ಕಣೋ. ಲೋ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು, ಅವ್ರ ಮನೆಗೆ ಹೋಗ್ಬಾರ್ದು. ಇಂಥ ಸಿಚುಯೇಷನ್ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ತೀಯ ಮತ್ತೆ? ಜತಿನ್ ನೀನೊಂದು ಕೆಲಸ ಮಾಡು, ಟ್ರೈ ಟು ಫೈಂಡ್ ಅಸ್ ಅಡ್ರೆಸ್. ಹ್ಞೂ ಮಚ್ಚ ಟ್ರೈ ಮಾಡ್ತೀನಿ. ಅಷ್ಟು ಈಸಿಯಾಗಿ ಸಿಗಲ್ಲ ಮಗ. ಆಗಲಿ ಇರು, ಒಂದ್ಸಲಿ ಫೇಸ್ಬುಕ್ಕಲ್ಲಿ ಟ್ರೈ ಮಾಡ್ತೀನಿ, ಅವನೇನಾದರೂ ಲೊಕೇಶನ್ ಹಾಕಿದ್ರೆ ಫುಲ್ ಈಸಿ ಆಗುತ್ತೆ. ನಾನೆಲ್ಲ ಬರಲ್ಲ ಗುರು, ಅದೆಲ್ಲ ನೋಡಕ್ ನನ್ ಕೈಲಾಗಲ್ಲ. ಪ್ಲೀಸ್ ನನ್ನಂತೂ ಬಿಟ್ಬಿಡಿ ದಯವಿಟ್ಟು. ಸರಿ ನೀನ್ ಬರ್ಬೇಡ, ನಾನು ಹೋಗ್ತೀನಿ. ಜತಿನ್ ಈಗ್ಲೇ ಲೊಕೇಶನ್ ಶೇರ್ ಮಾಡು. ಮಚ್ಚಾ ಕಳಿಸ್ತೀನಿ ಗುರು. ಪದೇ ಪದೇ ಯಾಕೆ ಮಾಡ್ತಿದ್ಯಾ ಹೇಳು. ಹೇಳು ಮಗ, ಎಲ್ಲೋ ಇದೆಯಾ? ಸಿಗ್ತೇನೆ ಅವ್ರ ಮನೆ. ಹ್ಞೂ ಇಲ್ಲೇ ಇದ್ದೇನೆ. ಎರಡು ರೂಮ್ ಹುಡುಕ್ತೆ, ಬಾಡಿ ಇಲ್ಲಿರಲಿಲ್ಲ. ಈಗ ಇನ್ನೊಂದು ರೂಮ್ಗೆ ಹೋಗ್ತಾ ಇದ್ದೀನಿ. ಸರಿ ಬೇಗ ನೋಡೋ.